ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಎಲ್ಲರಿಗೂ ನಾರ್ಮಲ್ ಆಗಿ ಬರೋ ಅಂಥ ಒಂದು ಸಮಸ್ಯೆಗೆ ಪರಿಹಾರವನ್ನು ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ವಿಡಿಯೋಕ್ಕೆ ಲೈಕನ್ನು ಮಾಡಿ, ಮತ್ತು ಹಾಗೆ ಹೋಗಬೇಡಿ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೀವು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ವಿಡಿಯೋವನ್ನು ಹಾಕಿದರೆ ನಿಮ್ಮ ಮನೆ ಬಾಗಿಲಿಗೆ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಅದಕ್ಕೋಸ್ಕರವಾಗಿ ನೀವು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈಗ ನಾನು ನಿಮ್ಮ ಯಾವ ಸಮಸ್ಯೆಗೆ ಉತ್ತರ ಹೇಳ್ತಾ ಇದ್ದೀನಿ ಅಂತಂದರೆ, ಇದೇನಪ್ಪ ಬಟ್ಟೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಮಿಷನ್ ಮೇಲೆ ಅಂತ ನಿಮಗೆ ಅನಿಸ್ಬೋದು. ನಾನಿಲ್ಲಿ ನಾರ್ಮಲ್ಲಾಗಿ ಎಲ್ಲರಿಗೂ ಬರೋ ಸಮಸ್ಯೆ ಏನಪ್ಪ ಅಂತಂದರೆ, ಮಿಷನ್ ಮೇಲೆ ಕತ್ತರಿ ಇಟ್ಟವಾಗ ಕತ್ತರಿ ಸ್ಕ್ರ್ಯಾಚ್ ಅಂದರೆ ಟೇಬಲ್ಲು ಸ್ಕ್ರ್ಯಾಚ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಆ ಸ್ಕ್ರ್ಯಾಚನ್ನು ಹೇಗೆ ತಡೆಗಟ್ಟಬೇಕು, ಅದಕ್ಕೆ ಒಂದು ಪರಿಹಾರವನ್ನು ಹೇಗೆ ಕಂಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ, ಇಲ್ಲಿ ಎರಡು ಫೋಲ್ಡ್ ಮಾಡಿದ್ದೀನಿ. ಅಂದರೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವನ್ನು ನೀವು ರೆಡಿ ಮಾಡ್ಕೊಳ್ಳಿ. ನಾನು ಇದರ ಅಳತೆಯನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ ಉದ್ದ ಬಂದು 15 ಇಂಚಷ್ಟು ಉದ್ದವನ್ನು ತಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ ಡಬಲ್ ಫೋಲ್ಡ್ ತಗೊಂಡಿರೋದ್ರಿಂದ 30 ಇಂಚ್ ಆಗುತ್ತೆ. ಅಂದರೆ ನೀವು ಬೇರೆ ಬಟ್ಟೆಯನ್ನು, ಅಂದರೆ ನಾನು ಇದು ಒಂದೇ ಬಟ್ಟೆಯಲ್ಲೇ ಇಷ್ಟು ಉದ್ದನ್ನು ಕಟ್ ಮಾಡ್ಕೊಂಡಿರೋದಕ್ಕೋಸ್ಕರ ನನಗೆ ಇಲ್ಲಿ ಜಾಯಿಂಟ್ ಬಂದಿರುತ್ತೆ, ಇಲ್ಲ ಅಂದರೆ ಜಾಯಿಂಟ್ ಬಂದಿರಲ್ಲ ಅಲ್ಲಿ ನೀವು ಸೇರಿಸ್ಕೋಬೇಕಾಗತ್ತೆ. ಆವಾಗ 15 ಇಂಚ್ ಅಂತಲೇ ತಗೊಳ್ಳಿ. ಆಮೇಲೆ ಇಲ್ಲಿ ಅಗಲವನ್ನು ನಾನಿಲ್ಲಿ 5.25 ಇಂಚನ್ನು ತಗೊಂಡಿದ್ದೀನಿ. ಇಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಇದು ಮೇನ್ ಪಾರ್ಟ್ಗೆ ಏನು ಬೇಕೋ ಅದಾಯಿತು. ಇನ್ನು ನಮಗೆ 4 ಲಾಡಿ ಬೇಕು. ನಾನು ನಿಮಗೆ ಲಾಡಿ ಹೊಲಿಯೋ ವೀಡಿಯೋವನ್ನು ಸುಮಾರು ಬೇರೆ ವೀಡಿಯೋದಲ್ಲಿ ನಾನು ನಿಮಗೆ ಲಾಡಿಯನ್ನು ಹೇಗೆ ಹೊಲಿಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತು ಆಲ್ರೆಡಿ ಲಾಡಿಯನ್ನು ರೆಡಿ ಮಾಡಿಕೊಂಡು ತಂದುಬಿಟ್ಟಿದ್ದೀನಿ. ಇದು ಎಷ್ಟು ಉದ್ದ ಇದೆ ಅಂತಂದರೆ, ಒಂದು 10 ಇಂಚಿಗೆ ನಾನು 4 ಲಾಡಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಕೂಡ 10 ಇಂಚ್ ಇದೆ. ಆಲ್ರೆಡಿ ನಾನು ಮಿಷನಿಗೆ ದಾರವನ್ನು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಬರೋಣ, ಬನ್ನಿ. ಈಗ ನೋಡಿ, ನಮಗೆ ಇಲ್ಲಿ ಫೋಲ್ಡ್ ಆಗಿದ್ರಿಂದ ನಾವಿಲ್ಲೇನು ಮಡ್ಚೋದೇನು ಬೇಕಾಗೋದಿಲ್ಲ. ಇಲ್ಲಿ ಮೇಲ್ಗಡೆ ಸ್ವಲ್ಪ ಫೋಲ್ಡನ್ನು ಮಾಡಿಕೊಂಡು ಹೀಗೆ ಮಿಡ್ಲು ಮಡ್ಚ್ಕೊಳ್ಳಿ. ಈ ಫೋಲ್ಡಲ್ಲಿ ಹೊಲಿಗೆ ಹಾಗೆ ಇರಲಿ, ಕೊನೆಗೆ ಹೊಲ್ಕೋಬೋದು, ಇಲ್ಲ ಅಂತಂದರೆ ನೀವು ಫಸ್ಟಿಗೆ ಈ ಕಡೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಹೀಗೆ 5.25 ಇಂಚ್ ಏನು ತೊಗೊಂಡಿದ್ರೋ ಆ ಉದ್ದವನ್ನು ಫಸ್ಟ್ ಸ್ಟಿಚ್ ಮಾಡ್ಕೊಬಿಡಿ. ಇಲ್ಲಿ ಸ್ವಲ್ಪ ಬಿಟ್ಕೊಳ್ಳಿ. ಏನಂತಂದರೆ ಈ ಕಡೆ ಹೊಲಿಯೋಕ್ಕೂ ಕೂಡ ನಾವು ಇದನ್ನು ಫೋಲ್ಡ್ ಮಾಡಿ ಹೊಲಿಬೇಕಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಬಿಟ್ಕೋಬೇಕು. ಹೀಗೆ ಒಳಗಡೆ ನೋಡಿ, ಈ ನಾನು ಅಲ್ಲಿ ಮಡ್ಚಿದ್ರೆ ನಿಮಗೆ ಕಾಣಿಸೋದಿಲ್ಲ, ಅದಕ್ಕೆ ಇಲ್ಲಿ ಮಡ್ಚಿ ತೋರಿಸ್ತೀನಿ. ಹೀಗೆ ಮಡ್ಚಿ ಒಳಗೆ ಹಾಕ್ಕೊಳ್ಳಿ. ಈ ಕಡೆಯೂ ಕೂಡ ಹೀಗೆ ಮಡ್ಚಿ ಒಳಗೆ ಹಾಕಿ ಇದರ ಮೇಲೆ ಸ್ಟಿಚ್ ಬರೋ ಥರ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ಒಂದು ಬೆಸ್ಟ್ ಕೆಲಸ ಏನಪ್ಪ ಅಂತಂದರೆ, ಹೊರಗಡೆ ತೆಕ್ಕೋಬಿಡಿ. ಹೊರಗಡೆ ತೆಕ್ಕೊಂಡು ಹೀಗೆ ಮಡ್ಚಿಕೊಂಡು ಮತ್ತೆ ಫೂಟನ್ನು ಕೆಳಗಡೆ ಇಳಿಸ್ಕೊಂಡು ತುದಿವರೆಗೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಆಮೇಲೆ ಬಟ್ಟೆಯನ್ನು ತಿರುಗಿಸ್ಕೊಂಡು ಇದನ್ನ ನಾವು ಅಲ್ಲಿ ಎಷ್ಟಕ್ಕೆ ಮಡ್ಚಿದ್ದೀವೋ ಅಷ್ಟೇ ಇದರಲ್ಲಿ ಮಡಿಸ್ತಾ ಬನ್ನಿ. ಈ ಕಡೆಯೂ ಮಡ್ಚ್ಕೊಳ್ಳಿ, ಮತ್ತು ಕೆಳಗಡೆನೂ ಮಡ್ಚಿಕೊಂಡು ಅಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬಿಡಿ. ಇಲ್ಲಿ ತುದಿವರೆಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಿಮಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದರೆ ಮಾಡ್ಕೋಬೋದು, ಇನ್ನೂ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿವರೆಗೂ ಫುಲ್ ಹೊಲ್ದಾಯಿತು.
ಆಮೇಲೆ ಇಲ್ಲಿ ನಾರ್ಮಲ್ ನಾವು 5 1/2 ಇಂಚ್ ಏನು ತಗೊಂಡಿದ್ವು ಆ ಜಾಗವನ್ನು ಕೊನೆಯಲ್ಲಿ ಈ ಕಡೆ ಫೋಲ್ಡ್ ಇದೆ ಆದರೂ ಕೂಡ ಒಂದು ಸ್ಟಿಚ್ ಅನ್ನು ಹಾಕೊಳ್ಳಿ ಅವಾಗ ನಿಮಗೆ ಸ್ಟಿಫ್ ಆಗಿ ಕೂರುತ್ತೆ ಈಗ ಇಲ್ಲಿ ಮಿಡ್ಲೊಂದು ಹೊಲಿಗೆಯನ್ನು ಹಾಕೋಬಿಡಿ ಅವಾಗ ಸ್ಟಿಫ್ ಆಗಿ ಕೂರು ಈಗ 4 ಲಾಡಿಯನ್ನು ಎಲ್ಲೆಲ್ಲಿಗೆ ಜೋಡಿಸ್ಬೇಕು ಅಂತ ನೋಡೋಣ ನಾವಿಲ್ಲಿ 2 ಇಂಚಿನ ಗ್ಯಾಪನ್ನು ಬಿಟ್ಟು ಇಲ್ಲಿಗೊಂದು ಸೇರಿಸ್ಬೇಕು ಅಂದರೆ ಈ ಉದ್ದ ಏನಿದೆಯೋ ಆ ಇದರಲ್ಲಿ 2 ಇಂಚಿಗೆ ಗ್ಯಾಪನ್ನು ಬಿಟ್ಟು ಸೇರಿಸ್ಬೇಕು ಹೀಗೆ ಸುತ್ತ ಬರೋ ಥರನೇ ಹೊಲಿರಿ ಅವಾಗ ಅದು ನಿಮಗೆ ಬಿಚ್ಕೊಳ್ಳೋದಿಲ್ಲ ಈಗ ಇದಕ್ಕೆ ಸರಿಯಾಗಿ ಈ ಕಡೆ ಜಾಗಕ್ಕೆ ಅಂದರೆ ಅದರ ಆಪೋಸಿಟೇ ಇನ್ನೊಂದು ಲಾಡಿ ಬರಬೇಕು ಒಂದೇ ಸಮನೆ ಬಂದರೆ ಆ ಕಡೆ ಈ ಕಡೆ ಕಟ್ಟೋಕ್ಕೆ ಚೆನ್ನಾಗಾಗುತ್ತೆ ಈಗ 2 ಕಡೆ ಆಯಿತು ಈಗ ಈ ಕಡೆಯೂ ಕೂಡ 2 ಇಂಚನ್ನು ಬಿಟ್ಟು ನಾವಿಲ್ಲಿ ಜಾಯಿನ್ ಮಾಡ್ಕೋಬಿಡೋಣ ನೋಡಿ ಈಗ 4 ಕಡೆ ಲಾಡಿಯನ್ನು ಹೊಲ್ದಾಗಿದೆ ಈಗ ಅದನ್ನು ಹೇಗೆ ಮಿಷನ್ನಿಗೆ ನಾವು ಎಲ್ಲಿ ಅಟ್ಯಾಚ್ ಮಾಡಬೇಕು ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾವು ಅದನ್ನು ಎಲ್ಲಿ ಹಾಕಬೇಕು ಅಂದರೆ ಈ ರೀತಿ ತಿರ್ಸೋ ವೀಲ್ ಇರುತ್ತಲ್ಲ ಈ ಜಾಗಕ್ಕೆ ನಾವು ಅದನ್ನು ಹಾಕಬೇಕು ನಾನು ಆಲ್ರೆಡಿ ಹಾಕಿಟ್ಟಿದ್ದೆ ಈಗ ಅದನ್ನು ತೆಗೆದಿದ್ದೀನಿ ಈಗ ಹೊಸದು ಹೊಲ್ದಿದ್ದೀನಲ್ಲ ಅದನ್ನು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ಈಗ ಇಟ್ಕೊಂಡು 2 ಲಾಡಿ ಈ ಕಡೆ ಹೊರಗಡೆ ಬರೋ ಥರ ನೋಡ್ಕೊಳ್ಳಿ ಮತ್ತು 1 ಲಾಡಿ 2 ಲಾ ಈ ಕಡೆ ಬಂದಿರುತ್ತಲ್ಲ ಆ ಲಾಡಿಯನ್ನು ಕೆಳಗಡೆ ತೋರಿಸ್ಬೇಕು ಹೀಗೆ ಆದಮೇಲೆ ನಾವು ಕೆಳಗಡೆ ನಾಟನ್ನು ಹಾಕಬೇಕು ಇಲ್ಲಿ ನೋಡಿ ಈ ಜಾಗದಲ್ಲಿ ನಾವು ತಗೊಂಡು ಒಂದು ನಾಟನ್ನು ಹಾಕ್ಕೋಬೇಕು ಹೀಗೆ ನಾಟ್ ಇದಕ್ಕಾಗೆ ನಾವು ಲಾಡಿಯನ್ನು ಹೊಲಿಬೇಕು ನಾರ್ಮಲ್ ಬಟ್ಟೆ ಅಲ್ಲಿ ಇಟ್ಕೊಂಬಿಟ್ರೆ ಅಲ್ಲಿ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಲಾಡಿಯನ್ನು ಹೊಲ್ಕೊಂಡ್ರೆ ಸ್ಟಿಫ್ ಆಗಿ ಕೂರುತ್ತೆ ಅನ್ನೋ ಕಾರಣಕ್ಕಾಗಿ ಲಾಡಿಯನ್ನು ಹೊಲ್ಕೋಬೇಕು ಈ ದಾರೆ ನಮಗೆ ಏನು ಕಾಣಿಸೋದಿಲ್ಲ ಹೀಗೆ ಬೇಕಾದರೆ ಒಳಗಡೆ ಹೀಗೆ ಸಿಕ್ಕಾಕೋಬಿಡ್ಬೋದು ನೋಡಿ ಈ ರೀತಿ ಎಲ್ಲ ಕಟ್ಟಿ ಆದಮೇಲೆ ನಾವು ಕತ್ತರಿಯನ್ನು ಹೀಗೆ ಎಷ್ಟೇ ಜೋರಾಗಿಟ್ಟರು ಕೂಡ ನಾವು ಕತ್ತರಿಯನ್ನು ಎಷ್ಟು ಜೋರಾಗಿಟ್ಟರೆ ಪಾಯಿಂಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ಲೋನೇ ಇಡಿ ಕತ್ತರಿನ ಹೀಗೆ ಇಟ್ಟರೂ ಕೂಡ ನಮಗೆ ಈ ಸ್ಕ್ರೂವಿಂದ ಎಲ್ಲ ನಮ್ಮ ಮಿಷನ್ನು ಹಾಳಾಗೋದಿಲ್ಲ ಇಲ್ಲೆಲ್ಲೂ ಕೆಲವೊಬ್ಬರು ಮಿಷನ್ ನೋಡಿದ್ರೆ ಈ ಜಾಗದಲ್ಲಿ ಕತ್ತರಿ ಇಡೋ ಜಾಗದಲ್ಲಿ ತುಂಬ ಸ್ಕ್ರ್ಯಾಚ್ ಆಗಿರುತ್ತೆ ಈ ಸ್ಕ್ರ್ಯಾಚನ್ನು ಮಿಷನ್ ಮೇಲೆ ಸ್ಕ್ರ್ಯಾಚನ್ನು ತಡೆಗಟ್ಟೋಕ್ಕಾಗಿ ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ನಮ್ಮ ಮಿಷನ್ ಕೂಡ ಚೆನ್ನಾಗಿರುತ್ತೆ
ಕಷ್ಟಪಟ್ಟು ಎಷ್ಟೋ ಜನ ಕಷ್ಟಪಟ್ಟು ಮಿಷನನ್ನು ತಗೊಂಡಿರ್ತಾರೆ, ಸ್ಕ್ರ್ಯಾಚ್ ಆಗಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಮಾಡೋದ್ರಿಂದ ನಮ್ಮ ಮಿಷನನ್ನು ಸ್ಕ್ರ್ಯಾಚ್ ಆಗದಂಗೆ ತಡಿಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ದಾರಿ. ಥ್ಯಾಂಕ್ ಯು.